ವ್ಯಕ್ತಿತ್ವ ವಿಕಸನ, ಯೋಗಾಸನ, ರಾಷ್ಟ್ರೀಯ ಚಿಂತನೆ, ವಸತಿ ಶಾಲೆಯಲ್ಲಿ ಒಂದು ವಾರ ನಡೆಯುವಂತ ಶಿಬಿರ ಅಂತ ಇದು. ಸಾಮಾಜಿಕ ಜಾಲತಾಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಎಸ್ ಎಸ್ ಕ್ಯಾಂಪು ಸೇರಿದಂತೆ ರಾಷ್ಟ್ರೀಯ ಸೇವಾ ಸಮಿತಿ ಅಂತ ಇರುತ್ತಲ್ಲ, ಎನ್ ಎಸ್ ಎಸ್ ಕ್ಯಾಂಪ್ಗಳು, ವ್ಯಕ್ತಿತ್ವ ವಿಕಸನ ಶಿಬಿರಗಳು ಇವೆಲ್ಲ ನಡೀತಾ ಇರುತ್ತೆ. ಎಲ್ಲರೂ ಕೂಡ ಅನುಮತಿ ತಗೊಳ್ತಾರೆ, ಕೆಲವರು ಅವರವರ ಸಮಾಜ ಜೊತೆಯಲ್ಲಿ ಮಾಡ್ತಾರೆ, ಎಲ್ಲರೂ ಆಗಿರ್ತಾರೆ. ರಾಜಕೀಯ ಪಕ್ಷಗಳ ಚಟುವಟಿಕೆಗಳಿಗೆ ಅವಕಾಶಗಳಿಲ್ಲ, ನಿಷೇಧಿತ ಸಂಸ್ಥೆಗಳ ಚಟುವಟಿಕೆ ಅವಕಾಶಗಳಿಲ್ಲ. ಯಾರಾದರೂ ನಾವೊಂದು ವ್ಯಕ್ತಿತ್ವ ಶಿಬಿರ ಮಾಡ್ತೇವೆ, ನಾವು ರಾಷ್ಟ್ರೀಯ ಸೇವಾ ಯೋಜನೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮಾಡ್ತೇವೆ, ಭಕ್ತಿಗೀತೆಗಳನ್ನು ಮಾಡ್ತೇವೆ, ಒಂದೇ ಮಾತ್ರಮನ್ನು ಹೇಳ್ತೇವೆ ಅಂತ ಹೇಳಿದರೆ, ನಾವು ಯಾವುದೇ ಇಲಾಖೆ, ಅದು ಶಿಕ್ಷಣ ಇಲಾಖೆ ಇರಲಿ, ಯಾವುದೇ ಇಲಾಖೆ ಇರಲಿ, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಇರಲಿ, ಕ್ರೈ ಶಾಲೆಗಳಿರಲಿ, ಅನುಮತಿಯನ್ನು ಕೊಡುವಂಥ ಪರಿಪಾಠಗಳು ಇರುತ್ತೆ. ಒಂದು